ಕಳೆದ ವರ್ಷದ ಹಿಂಗಾರು ಬೆಳೆ ಹಾನಿ ಹಾಗೂ ಈ ವರ್ಷದ ಮುಂಗಾರು ಬೆಳೆ ಹಾನಿಯ ಸಂಪೂರ್ಣ ಪರಿಹಾರವನ್ನು ರೈತರಿಗೆ ಗುಂಟೆವಾರಿಯಾಗಿ ನೀಡಬೇಕು ಎಂದು ಹಿರೇಕೊಡಿ ಗ್ರಾಮದ ರೈತರು ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿಗಳ ಮೂಲಕ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ ವರ್ಷ 2018-19 ಹಿಂಗಾರು ಬೆಳೆ ಹಾನಿ ಪರಿಹಾರ ಹಾಗೂ ಈ ವರ್ಷದ ಮುಂಗಾರು ಬೆಳೆ ಹಾನಿ ಪರಿಹಾರವನ್ನು ಗ್ರಾಮದ ಎಲ್ಲ ರೈತರಿಗೆ ಸರಿಸಮಾನವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕು ಎಂದು ಹಿರೇಕೊಡಿ ಗ್ರಾಮದ ರೈತರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹಿರೇಕೊಡಿ ಗ್ರಾಮದ ಎಲ್ಲ ರೈತರ ಭೂಮಿಯಲ್ಲಿಯ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ ಹಾಗೂ ಕಳೆದ ಬಾರಿಯ ಹಿಂಗಾರು ಬೆಳೆ ಹಾನಿ ಪರಿಹಾರವೂ ಕೂಡ ಗ್ರಾಮದ ಯಾವೊಬ್ಬ ರೈತರಿಗೂ ಸಿಕ್ಕಿಲ್ಲ. ಇದರ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೇಳಿದಾಗ ಗ್ರಾಮದಲ್ಲಿ ಸರ್ವೆ ನಡೆಸಿ ಯಾವುದೇ ಬೆಳೆ ಹಾನಿಯಾಗಿಲ್ಲವೆಂದು ಸುಳ್ಳು ಮಾಹಿತಿ ನೀಡಿರುವುದಾಗಿ ತಿಳಿದು ಬಂದಿದೆ. ಆದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಕೃಷಿ ಅಧಿಕಾರಿಗಳು ಭೇಟಿ ನೀಡಿಲ್ಲ, ರೈತರ ಭೂಮಿಗೆ ಭೇಟಿ ನೀಡಿ ಸರ್ವೆ ಕೂಡ ಮಾಡಿಲ್ಲ. ಆದ್ದರಿಂದ ಮೇಲಾಧಿಕಾರಿಗಳು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಹಿಂಗಾರು ಬೆಳೆ ಹಾನಿ ಹಾಗೂ ಈ ಬಾರಿ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ನೀರಿನ ಕೊರತೆಯಿಂದ ಮುಂಗಾರು ಬೆಳೆ ಹಾನಿ ಮತ್ತು ಅಲ್ಪ ಸ್ವಲ್ಪ ಉಳಿದಿದ್ದ ಬೆಳೆಯೂ ಕೂಡ ಅತಿಯಾದ ಮಳೆಯಿಂದ ಸಂಪೂರ್ಣವಾಗಿ ಹಾನಿಯಾಗಿದ್ದು ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಹಿಂಗಾರು ಬೆಳೆ ಹಾನಿ ಹಾಗೂ ಮುಂಗಾರು ಬೆಳೆ ಹಾನಿಯ ಸಂಪೂರ್ಣ ಪರಿಹಾರವನ್ನು ಗುಂಟೆವಾರಿಯಾಗಿ ರೈತರಿಗೆ ನೀಡಬೇಕೆಂದು ಗ್ರಾಮದ ರೈತರೆಲ್ಲರೂ ಹಿರೇಕೊಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜನಸೇವಾ ಪ್ಯಾನೆಲ್ನ ಕಾರ್ಯಕರ್ತರು ಮತ್ತು ಜನಸೇವಾ ಪ್ಯಾನೆಲ್ನ ಪಂಚಾಯಿತಿ ಸದಸ್ಯರು ಎಲ್ಲರೂ ಕೂಡಿಕೊಂಡು ಇವತ್ತು ವಿನಂತಿ ಪತ್ರ ಸಲ್ಲಿಸಿದ್ದೀವಿ. ಏನಪ್ಪಾ ಅಂತಂದ್ರೆ ಹಿರೇಕುಡಿ ಗ್ರಾಮದಲ್ಲಿ ಸತತ 2 ವರ್ಷದಿಂದ ಬೆಳೆ ಹಾನಿ ಆಗಿದ್ದು ಹಿಂಗಾರು ಬೆಳೆ ಹಾನಿ ಹಾಗೂ ಈ ವರ್ಷದ ಮುಂಗಾರು ಬೆಳೆ ಹಾನಿ ಯಾವುದೂ ಸಹ ಇನ್ನುವರೆಗೆ ಬೆಳೆ ಹಾನಿ ಪರಿಹಾರ ಯಾರಿಗೂ ಸಿಕ್ಕಿಲ್ಲ. ಅದು ಎಲ್ಲರಿಗೂ ಈಗ ಸಿಗಬೇಕು ಮತ್ತು ಗುಂಟೆವಾರಿ ಸಿಗಬೇಕ ಅಂತೇಳಿ ಅಂದ್ರೆ ನಾವು ಮನವಿ ಮಾಡಿದ್ವು. ಗುಂಟೆವಾರಿ ಅಂದ್ರೆ ಏನಪ್ಪ, ಒಂದು ಗುಂಟೆಗೆ 500 ರೂಪಾಯಿ ಅಂತೇಳಿ ಅಂದ್ರೆ ಇದು ಮಾಡ್ಕೋಬೇಕು. ಆಮೇಲೆ 5 ಎಕರೆ ಮಟ್ಟ ತನಕ ನೀವು ಕೊಡಬೇಕು, 6 ಎಕರೆ ಇರಲಿ, 7 ಎಕರೆ ಇರಲಿ, 8 ಎಕರೆ ಇರಲಿ, 10 ಎಕರೆ ಇರಲಿ, ಅಂಥವ್ರಿಗೆ ಏನ್ ಮಾಡ್ರಿ 5 ಎಕರೆ ತನಕ, ಮತ್ತು ಕಮ್ಮಿ ಇದ್ದವ್ರದ 1 ಗುಂಟೆ, 2 ಗುಂಟೆ, 10 ಗುಂಟೆ ಈ ರೀತಿ ಇದ್ದವ್ರದ್ದು ಸರಿಸಮಾನವಾಗಿ ಎಲ್ರಿಗೂ ಹಂಚಬೇಕಂತೇಳಿಂದ ಮನವಿ ಮಾಡ್ಕೊಂಡು ಆಯಾ ರೈತರಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಯಾದಿ ಮಾಡ್ಕೊಂಡಿದ್ದೀವಿ. ಎಲ್ಲ ರೈತರದ್ದು ನಾವು ಯಾದಿ ಮಾಡ್ಕೊಂಡಿವಿ, ಯಾರ್ದು ನಾವು ಬಿಟ್ಟಿಲ್ಲ. ಒಂದು ವೇಳೆ ಬಿಟ್ಟಿದ್ದೇ ಆದಲ್ಲಿ ಅಂಥ ರೈತರು ಬಂದು ಮತ್ತೆ ನಮ್ಮ ಹತ್ರ ಅಥವಾ ತಲಾಟೆ ಹತ್ರ ಬಂದು ನೀವು ಯಾದಿ ನೀವು ನಮೂದಿಸಬೇಕಂತೇಳಿಂದ ಕಳ್ಕೊಂಡು. ಈ ಸಂದರ್ಭದಲ್ಲಿ ಶ್ರೀ ರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬಂಗೆ, ರಾಜು ವಾಲಿಕಾರ್, ಶಂಕರ್ ಮಾಳಿ, ಅಜಿತ್ ಲೋಕರೆ ಉಪಸ್ಥಿತರಿದ್ದರು.